ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಹಲವಾರು ಉದ್ಯೋಗಗಳ ವಿಷಯವಾಗಿ ಬಂದಿದ್ದೇನೆ. ಸೊ ಉದ್ಯೋಗಗಳು ಬಂದು ಸಿದ್ದಿ ಸಿರಿ ಸೌಹಾರ್ದ ಸಹಕಾರ ನಿಯಮಿತ, ಸೊ ವಿಜಯಪುರದಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತು ಸ್ಕೂಲ್ಗಳಲ್ಲೂ ಕೂಡ ಓಪನಿಂಗ್ ಇದೆ ಟೀಚಿಂಗ್ ಪೊಸಿಷನ್ಸ್ಗೆ, ಮತ್ತು ಹಾವೇರಿ ಜಿಲ್ಲೆ ಪತ್ರಿಕೋದ್ಯಮದಲ್ಲಿ ಪದವಿ ಮಾಡಿರೋರಿಗೆ ಉದ್ಯೋಗ ಇದೆ, ಮತ್ತು ಐ ಸಿ ಆರ್ ಇಂಡಿಯಾ, ಸೊ ಹೆಬ್ಬಾಳ್ ಬೆಂಗಳೂರಲ್ಲಿ ಇರುವಂಥ ಸಂಸ್ಥೆ, ಸೊ ಗೌರ್ಮೆಂಟ್ ಸಂಸ್ಥೆ ಅಂತ ಹೇಳ್ಬೋದು, ಸೊ ಇಲ್ಲೂ ಕೂಡ ಓಪನಿಂಗ್ ಇರುವಂಥದ್ದು, ಮತ್ತು ಅಲೈನ್ಸ್ ಯೂನಿವರ್ಸಿಟಿಯಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತು ನಿರಾಮಯ ಅನ್ನೋ ಒಂದು ಸಂಸ್ಥೆಯಲ್ಲೂ ಕೂಡ ಉದ್ಯೋಗ ಅವಕಾಶಗಳು ಇಲ್ಲಿದೆ. ಮತ್ತು ಯಾರ್ಯಾರು ತಾತ್ಕಾಲಿಕವಾಗಿ ಪಟಾಕಿ ಬಿಸ್ನೆಸ್ನ ಮಾಡ್ತೀನಿ, ಸೊ ದೀಪಾವಳಿ ಬರ್ತಿದೆ ಅನ್ನೋರಿಗೂ ಕೂಡ ಒಂದು ವಿಶೇಷವಾದ ಸುದ್ದಿ ಇದೆ. ಸೊ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಬನ್ನಿ ನೋಡೋಣ ಒನ್ ಬೈ ಒನ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ನೋಡಿ. ಸಿದ್ದಿ ಸಿರಿ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಇಲ್ಲಿ ನೋಡಿ ಟ್ರೈನರ್ ಪೊಸಿಷನ್ಗೆ ಕರೆದಿರುವಂಥದ್ದು, ಸೊ ಮಾಸಿಕ 25,000 ಸಂಬಳ ಇರುತ್ತೆ, ಸೊ ಎರಡು ಪೊಸಿಷನ್ಸ್ಗೆ ಕರೆದಿರುವಂಥದ್ದು. ಸೊ ವಿದ್ಯಾರ್ಹತೆ ಮಿನಿಮಮ್ 3 to 5 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಟ್ರೈನಿಂಗಲ್ಲಿ, ಬ್ಯಾಂಕು ಮತ್ತು ಕೋಆಪರೇಟಿವ್ ಬ್ಯಾಂಕ್ ಸೌಹಾರ್ದದಲ್ಲಿ ವರ್ಕ್ ಮಾಡಿರುವಂಥ ಒಂದು ಎಕ್ಸ್ಪೀರಿಯೆನ್ಸು. ಸೊ ಏಜ್ ಬಂದು 25 ರಿಂದ 50 ವರ್ಷ ಕೇಳಿರುವಂಥದ್ದು. ಸೊ ಡಿ ಡಿ ಕೂಡ ಮಾಡಬೇಕಾಗತ್ತೆ, ಸೊ 200 ರೂಪಾಯಿ ಡಿ ಡಿ ಶುಲ್ಕ ಇದೆ. ಮತ್ತು ಇಂಟರ್ನಲ್ ಆಡಿಟರ್ ಇದೆ, 21,000 ಇದೆ ಫಿಕ್ಸ್ಡು. ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಆಡಿಟ್ರಿ ಮಾಡಿರುವಂಥವ್ರು, ಸೊ ಎಕ್ಸ್ಪೀರಿಯೆನ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೇಳಿ ಕೇಳಿದ್ದಾರೆ. ಸೊ 25 ರಿಂದ 50 ವರ್ಷ ಆದ್ಯತೆ ಕೊಡ್ತದೆ, ಆದ್ಯತೆ ಕೊಡಲಾಗಿದೆ ಅಂತ ಹೇಳಿ ಕೊಡಲಾಗಿದೆ. ಸೊ 200 ರೂಪಾಯಿ ಡಿ ಡಿ ಇರುತ್ತೆ. ಮತ್ತು ಎಚ್ ಆರ್ ಡಿ ಮ್ಯಾನೇಜರ್ ಫಾರ್ ಇ ಪಿ ಎಫ್ ಮತ್ತು ಇ ಎಸ್ ಐ ಸಿ ಡಿಪಾರ್ಟ್ಮೆಂಟಲ್ಲಿ, ಸೊ ಎಮ್ ಬಿ ಎ ಎಚ್ ಆರ್ ಮಾಸ್ಟರ್ ಡಿಗ್ರಿ ಮಾಡಿರೋಂಥದ್ದು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಏಜ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಸೊ ನೆಕ್ಸ್ಟು ಜಿ ಎಮ್ ಪೊಸಿಷನ್ಸ್ಗೆ ಕರೆದಿರುವಂಥದ್ದು, ಸೊ ಮಿನಿಮಮ್ 3 ಇಯರ್ಸ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಲೋನು ಸ್ಯಾಂಕ್ಷನ್ ಮಾಡುವಂಥದ್ದು, ಲೋನ್ ಸೆಕ್ಷನ್ಸಲ್ಲಿ ವರ್ಕ್ ಮಾಡಿರುವಂಥವ್ರು, ಸೊ ಅವ್ರಿಗೆ ಕೂಡ ಒಂದು ಅವಕಾಶ ಇದೆ. ಸೊ 25 ರಿಂದ 50 ವರ್ಷದವರೆಗೆ ವಯೋಮಿತಿಯನ್ನು ಕೊಟ್ಟಿರೋದು. ಸೊ 200 ರೂಪಾಯಿ ಡಿ ಡಿ ಶುಲ್ಕ. ಸೊ ಸೇಲ್ಸ್ ಆಫೀಸರ್ ಕೇಳಿದ್ದಾರೆ, ಸೊ ಎಕ್ಸ್ಪೀರಿಯೆನ್ಸ್ ಅದಕ್ಕೆ ಕೂಡ ಕೇಳಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಹ್ಯಾಂಡ್ಲಿಂಗ್ ಆಲ್ ಟೈಪ್ಸ್ ಆಫ್ ಲೋನ್ಸು, ಚೆಕ್ಕು ವಿಷಯಗಳಲ್ಲಿ ಕೆಲಸ ಮಾಡಿರುವಂಥವ್ರು, ಸೊ ಅವ್ರಿಗೂ ಕೂಡ ಇದೆ. 21 ರಿಂದ 40 ವರ್ಷ ಕೇಳಿರುವಂಥದ್ದು. ಸೊ ಸೀನಿಯರ್ ಆಫೀಸರ್ಸ್ ಬಿ ಕಾಮ್ ಎಂ ಕಾಮ್ ಎಮ್ ಬಿ ಎ ಎಮ್ ಸಿ ಎ ಕೇಳಿರುವಂಥದ್ದು, ಸೊ ಇದಕ್ಕೇನು ಎಕ್ಸ್ಪೀರಿಯೆನ್ಸನ್ನು ಕೇಳಿಲ್ಲ. ಸೊ 21 ರಿಂದ 35 ವರ್ಷ ಕೇಳಿರುವಂಥದ್ದು. ಸೊ 200 ರೂಪಾಯಿ ಡಿ ಡಿ ಶುಲ್ಕ. ಜೂನಿಯರ್ ಆಫೀಸರ್ಸ್ಗೆ ಬಿ ಕಾಮ್ ಕೇಳಿದ್ದಾರೆ, ಸೊ ಬಿ ಸಿ ಎ ಬಿ ಎಸ್ ಸಿ ಬಿ ಬಿ ಎ ವಿತ್ ಕಂಪ್ಯೂಟರ್ ನಾಲೆಜ್ ಅಂತ ಕೇಳಿರುವಂಥದ್ದು. ಸೊ ಇದು 21 ರಿಂದ 35 ವರ್ಷ ಆಗಿರಬೇಕು. ಸೊ 200 ರೂಪಾಯಿ ಡಿ ಡಿ ಶುಲ್ಕ ಇರುತ್ತೆ. ನೋಡ್ಬೋದು ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ವಿತರಕರು, ಸೊ ಇದು ಕೂಡ ಡಿ ಫಾರ್ಮಾ ಬಿ ಫಾರ್ಮಾ ಮಾಡಿರುವಂಥವ್ರು, ಇದು ಕೂಡ ಏಜ್ ಕೊಟ್ಟಿದ್ದಾರೆ. ಮಾರ್ಕೆಟಿಂಗ್ ಆಫೀಸರ್ಸ್, ಡೆವಲಪ್ಮೆಂಟ್ ಆಫೀಸರ್ಸ್, ಮತ್ತು ಎಲೆಕ್ಟ್ರಿಷಿಯನ್ಸ್ ಕೂಡ ಕೇಳಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಇನ್ ಎಲೆಕ್ಟ್ರಿಕ್ ವೈರಿಂಗ್ ಅವರು ಕೂಡ. ಸೊ ಡ್ರೈವರ್ಸ್ ಅಟೆಂಡರ್ಸು, 10th ಪಾಸ್ ಆಗಿರೋರು, ಮತ್ತು ಎಲ್ ಎಮ್ ವಿ ಲೈಸೆನ್ಸ್ ಇರುವಂಥವ್ರು ಕೂಡ ಅಪ್ಲೈ ಮಾಡ್ಬೋದು. 19 ರಿಂದ 35 ವರ್ಷ ಕೇಳಿರುವಂಥದ್ದು. ಸೊ ಯಾವುದೇ ಶುಲ್ಕ ಇರೋದಿಲ್ಲ ಇವ್ರಿಗೆ. ಸೊ ಎಲೆಕ್ಟ್ರಿಷಿಯನ್ಸ್ ಕೂಡ ಯಾವುದೇ ಶುಲ್ಕ ಇಲ್ಲ, ಡಿ ಡಿ ಶುಲ್ಕ ಇಲ್ಲ, ಇದಕ್ಕೂ ಡಿ ಡಿ ಶುಲ್ಕ ಇಲ್ಲ. ಮತ್ತು ಗನ್ ಮ್ಯಾನ್ ಕರೆದಿರುವಂಥದ್ದು, ಸೊ ಇದು ಗನ್ ಮ್ಯಾನ್ ಪೊಸಿಷನ್ಸ್ಗೆ ಮಾಜಿ ಸೈನಿಕರಿಗೆ ಆದ್ಯತೆ ಅಂತ ಕೇಳಿ ಕೊಟ್ಟಿದ್ದಾರೆ. ಸೊ ಯಾರಾದರೂ ಮಾಜಿ ಸೈನಿಕರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಕೂಡ ಇದೆ. ಸೊ ಅವ್ರಿಗೆ ಇವು ನೋಡ್ಬೋದು, ಎಲೆಕ್ಟ್ರಿಷಿಯನ್ಸು, ಡ್ರೈವರ್ಸು ಮತ್ತು ಗನ್ಮ್ಯಾನ್ಗೆ 12,000 ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ ಸ್ಯಾಲರಿನ. ಸೊ ಇವ್ರಿಗೆ ಯಾವುದೇ ಡಿ ಡಿ ಶುಲ್ಕ ಇರೋದಿಲ್ಲ. ಸೊ ಹೇಗೆ ಅಪ್ಲೈ ಮಾಡಬೇಕು ನೋಡಿ, ಸಂಪೂರ್ಣ ಒಂದು ರೆಸ್ಯೂಮೆ ಮಾಡಬೇಕಾಗತ್ತೆ ನೀವು. ಸೊ 200 ರೂಪಾಯಿ ಡಿ ಡಿ ತಗೊಂಡು, ಸೊ ಸಿದ್ದಸಿರಿ ಸೌಹಾರ್ದ ಸಹಕಾರಿ ಲಿಮಿಟೆಡ್ ವಿಜಯಪುರ, ಸೊ ಈ ಹೆಸರಿನಲ್ಲಿ ಡಿ ಡಿನ ತಗೋಬೇಕಾಗತ್ತೆ 200 ರೂಪಾಯಿ. ಆಮೇಲಿಂದ ಸಿದ್ದಿ ಸಿರಿ ಸೌಹಾರ್ದ ಸಹಕಾರಿ ನಿಯಮದಲ್ಲಿ ಹಣ ಜಮಾ ಮಾಡಿದ ರಶೀದಿ ಪಡಿಬೇಕು. ಸೊ ರಶೀದಿನ ತೊಗೋಬೇಕು, ರಿಸಿಪ್ಟ್ ತೊಗೋಬೇಕಾಗತ್ತೆ ಕಟ್ಟಿರೋದಕ್ಕೆ. ಸೊ ಆಮೇಲಿಂದ ನೀವು ವಿಜಯ ಅರ್ಜಿ ಕಳುಹಿಸಬೇಕಾದ ವಿಳಾಸ, ಸೊ ವಿಳಾಸವನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೋದು ವಿಳಾಸ, ನೋಡ್ಕೊಳ್ಳಿ ಕ್ಲಿಯರಾಗಿ ನೋಡಿಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ಮುಂದಿನ ಉದ್ಯೋಗ ಬಂದು, ಸೊ ಐ ಸಿ ಆರ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೆಬ್ಬಾಳ ಬೆಂಗಳೂರಲ್ಲಿ, ಸೊ ಇಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ ಕರೆದಿದ್ದಾರೆ. ಸೊ ಈ ಒಂದು ಎಲ್ಲ ಇನ್ಫಾರ್ಮೇಷನ್ ನೀವು ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಸಿಗುತ್ತೆ, ivri.nic.in. ಸೊ ಈ ಒಂದು ಇನ್ಫಾರ್ಮೇಷನ್ಗೆ ಹೋದರೆ, ಸೊ ಇಲ್ಲೂ ಕೂಡ ಮಾಸ್ಟರ್ಸು ಮತ್ತು ಡಿಗ್ರಿನ ಖಂಡಿತವಾಗ್ಲೂ ಕೇಳಿರ್ತಾರೆ. ಸೊ ಇದಕ್ಕೆ ನೀವು ಹೋಗಿ ಯಾರಿಗೆ ಎಲಿಜಿಬಿಲಿಟಿ ಇದೆಯೋ, ಸೊ ಅವ್ರು ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟು ವಿದ್ಯಾನಿಕೇತನ್ ಸ್ಕೂಲ್ ಹೆಬ್ಬಾಳದಲ್ಲಿ, ಸೊ ಐ ಸಿ ಎಸ್ ಸಿ ಸಿಲೆಬಸ್ ಸ್ಕೂಲ್ ಅಂತ ಹೇಳ್ಬೋದು. ಸೊ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಂಟಸರಿ ಟೀಚರ್ಸು, ಟೀಚರ್ಸ್ ಫಾರ್ ಪ್ರಿಪ್ 1 ಆ್ಯಂಡ್ ಪ್ರಿಪ್ 2. ಸೊ ಇಮಿಡಿಯೇಟಾಗಿ ಅಪ್ಲೈ ಮಾಡಿ ಅಂತ ಹೇಳಿ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ, ವಿದ್ಯಾನಿಕೇತನ್ ರೆಸ್ಯೂಮ್ @gmail.com ಅಂತ ಹೇಳಿ. ಸೊ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಸೊ ಯಾರು ರೆಸ್ಯೂಮಿನ ಅಲ್ಲೇ ಹೋಗಿ ಕೊಡ್ತೀನಿ ಅನ್ನೋರು ಕೂಡ ಹೋಗಿ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಮತ್ತು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ ನೀವು ಈ ಒಂದು ಹುದ್ದೆ ವಿಷಯನ ಖಚಿತಪಡಿಸ್ಕೋಬೋದು. ನೆಕ್ಸ್ಟು ನಿರಾಮಯದಲ್ಲಿ ಉದ್ಯೋಗಾವಕಾಶ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು ನೀವು ನೋಡ್ಬೋದು. ಹಿಂದೂ ಸೇವಾ ಪ್ರತಿಷ್ಠಾನ ಮನೆಯಲ್ಲಿ ಇರುವ ಹಿರಿಯ ನಾಗರಿಕರು ಹಾಗೂ ಅಸ್ವಸ್ಥರ ಸೇವೆಗಾಗಿ ನಿರಾಮಯ ಹೋಮ್ ಕೇರ್ ಸರ್ವಿಸ್ ಆರಂಭಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಹೋಮ್ ಕೇರ್ ಸರ್ವಿಸಸ್ಸಲ್ಲಿ ಯಾರಾದರೂ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು, ಸೊ ಈ ಒಂದು
ಉದ್ಯೋಗಕ್ಕೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ನೋಡಿ, ಏಜ್ ಅನ್ನು ಕೂಡ ಕೊಟ್ಟಿದ್ದಾರೆ, 18 ವರ್ಷ ಮೀರಿದ, ಸೊ 18 ವರ್ಷ ಮಿನಿಮಮ್ ಆಗಿರಬೇಕು, ಸೊ 25 ವರ್ಷದೊಳಗಿನ, ಸೊ 18ರಿಂದ 25 ವರ್ಷ ಫಿಕ್ಸ್ ಮಾಡಿರೋಂಥದ್ದು. ಸೊ SSLC ಪಾಸ್ ಆಗಿರುವಂಥದ್ದು ಅವರಾಗಿ ಆಗಿರಬೇಕು. ಸೊ SSLC ಪಾಸ್ ಆಗಿರುವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು, ನೋಡ್ಬೋದು. ಹೋಮ್ ನರ್ಸಿಂಗ್ ಶಿಕ್ಷಣ ಅವರೇ ಒಂದು ಇಂಗ್ಲಿಷ್ ಓದಲು ಮತ್ತು ಬರೆಯಲು ಬರಬೇಕು, ಮತ್ತು ಅಭ್ಯರ್ಥಿಗಳು ಹೋಮ್ ನರ್ಸಿಂಗ್ ಶಿಕ್ಷಣವನ್ನು ಉಚಿತವಾಗಿ ನೀಡಲಾಗುವುದು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಹೋಮ್ ನರ್ಸಿಂಗ್ ಟ್ರೈನಿಂಗನ್ನು ಕೊಡ್ತಾರೆ, ನಿಮಗೆ ಕೊಟ್ಟು ನಿಮಗೆ ಇದು ಮಾಡ್ತಾರೆ. ಸೊ ತರಬೇತಿ November 11ರಂದು ಪ್ರಾರಂಭವಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ, 9606951400 ಅಂತೇಳಿ. ಒಂದು ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಈ ವಿಷಯನ ತಿಳ್ಕೊಬೋದು. ಸೊ ನೆಕ್ಸ್ಟು ಅಲೈನ್ಸ್ ಯೂನಿವರ್ಸಿಟಿಯಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಇಲ್ಲಿ QR ಕೋಡ್ ಕೂಡ ಕೊಡ್ತಾರೆ, QR ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಸೊ ಅಲ್ಲಿ ಹೋಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ QR ಕೋಡನ್ನು ಈಸಿಯಾಗಿ ಸ್ಕ್ಯಾನ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ಯಾರ್ಯಾರು ನಿಮ್ಮ MTech ಮಾಡಿರುವಂಥವ್ರು, MBA ಮಾಡಿರುವಂಥವ್ರು, BE ಮಾಡಿರುವಂಥ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಮತ್ತು PhD ಮಾಡಿರೋ ಡಾಕ್ಟರ್ ಇದ್ದಾರೆ, ಸೊ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಯಾರು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವರು ಈ ಅಲೈನ್ಸ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೋದು. ಖಂಡಿತವಾಗ್ಲೂ ಅವ್ರಿಗೆ ವಿಷಯವನ್ನು ತಿಳಿಸಿ, ಅಥವಾ ನಿಮಗೆ ಈ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಇತ್ತು, ಖಂಡಿತವಾಗ್ಲೂ ಅಪ್ಲೈ ಮಾಡಿ, ತುಂಬ ಒಳ್ಳೆ ವೇತನ ಶ್ರೇಣಿಯನ್ನು ಕೊಡ್ತಾರೆ. ಸೊ ನೋಡಿ, ನೀವು ಲೀಡರ್ಶಿಪ್ ರೋಲ್ಸ್, ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸ್ ಕೂಡ ಕರೆದಿದ್ದಾರೆ, ಬೇರೆ ಬೇರೆ ಅಸೋಸಿಯೇಟ್ ಪೊಸಿಷನ್ಸು, ವೆಬ್ ಡಿಸೈನರ್ಸು, ನೆಟ್ವರ್ಕ್ ಟೆಕ್ನಿಷಿಯನ್ಸು, ವಾರ್ಡನ್ಗಳಿಗೂ, ವಾರ್ಡನ್ ಕೂಡ ಕರೆದಿದ್ದಾರೆ. ಸೊ ವಾರ್ಡನ್ಗಳಿಗೂ ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರ್ಸು, ಸೊ ITಯಲ್ಲಿ ಕೆಲಸ ಮಾಡೋವಂಥವ್ರು, ಸೊ ಅವ್ರಿಗೂ ಕೂಡ ಒಂದು ಉದ್ಯೋಗಾವಕಾಶನೂ ಇಲ್ಲಿದೆ. ಸೊ ಟೀಚಿಂಗು ಮತ್ತು ಅಡ್ಮಿನಿಸ್ಟ್ರೇಟಿವ್ ಎರಡೂ ಕೂಡ ಪೊಸಿಷನ್ಸ್ ಇದೆ, ನೀವು ಇದಕ್ಕೆ ಅಪ್ಲೈ ಮಾಡ್ಕೊಬೋದು ಅಲೈನ್ಸ್ ಯೂನಿವರ್ಸಿಟಿಯಲ್ಲಿ. ನೆಕ್ಸ್ಟು, ಹಾವೇರಿ ಜಿಲ್ಲೆ ಪತ್ರಿಕೋದ್ಯಮದಲ್ಲಿ ಪದವೀಧರರಿಗೆ ಉದ್ಯೋಗ ಅಂತ ಹೇಳಿ ಕೇಳಿದೆ. ಸೊ ಇಲ್ಲಿ ಅಪ್ರೆಂಟಿಸ್ ಹುದ್ದೆಗೆ ಕರೆದಿರುವಂಥದ್ದು. ಸೊ ನೀವು ನೋಡ್ಬೋದು, ಪದವಿ ಇರಬೇಕು ಅಥವಾ ಸ್ನಾತಕೋತ್ತರ, ಸೊ ಪದವಿ ಇದ್ರೆ ಸಾಕು, ನೀವು ಅಪ್ಲೈ ಮಾಡ್ಕೊಬೋದು. ಸೊ ಅರ್ಜಿಗೆ November 10 ಕೊನೆ ದಿನಾಂಕ ಆಗಿರುತ್ತೆ. ಸೊ 10 ತಿಂಗಳವರೆಗೂ ಅಪ್ರೆಂಟಿಸ್ ತರಬೇತಿ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಂಪಾರ್ಟೆಂಟ್ ಏನು ಅಂತಂದರೆ, ಜಿಲ್ಲಾ ಕಚೇರಿಗೆ 21-22ನೇ ಸಾಲಿನ ಪರಿಶಿಷ್ಟ ಜಾತಿಯ ಇಬ್ಬರು ಅಭ್ಯರ್ಥಿಗಳನ್ನು ಮೆರಿಟ್ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. ಸೊ ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ ಪ್ರಿಫರೆನ್ಸ್ ಇರುವಂಥದ್ದು. ಸೊ 15,000 ರೂಪಾಯಿಗಳ ಸ್ಟೈಫಂಡನ್ನು ಕೊಡ್ತಾರೆ. ಸೊ ಬೇರೆ ಬೇರೆ ಅರ್ಹತೆ ಏನಂದರೆ, ಕಂಪ್ಯೂಟರ್ ಟೈಪಿಂಗ್ ಬರಬೇಕು, ಮತ್ತು ಕನ್ನಡ ಭಾಷೆ ಬಳಕೆ ಬರಬೇಕು, ಮತ್ತು ಟೈಪಿಂಗ್ ಜ್ಞಾನ ಇರಬೇಕಂತ, ಕಂಪ್ಯೂಟರ್ ಟೈಪಿಂಗ್ ಜ್ಞಾನ ಇರಬೇಕಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ, 40 ವರ್ಷದ ಒಳಗೆ ಇರಬೇಕು, ಏಜ್ ಕೂಡ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಬೋದು. SSLC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಎರಡು ಫೋಟೋಗ್ರಾಫ್ಸ್ನೊಂದಿಗೆ. ಸೊ 10-11-2021 ಒಳಗೆ ಹಾವೇರಿ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿಗೆ ತಲುಪಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು. ಸೊ ಇದು ವಿಜಯ ಕರ್ನಾಟಕದಲ್ಲಿ ಪಬ್ಲಿಷ್ ಆಗಿರುವಂಥ ಒಂದು ನ್ಯೂಸು. ಸೊ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು, ಯಾರ್ಯಾರು ಪಟಾಕಿ ಮಳಿಗೆ ತೆರೆಯಲು ಆನ್ಲೈನ್ ಅರ್ಜಿ ಆಹ್ವಾನ ಅಂತೇಳಿ, ಯಾರ್ಯಾರು ಪಟಾಕಿ ಮಳಿಗೆಯನ್ನು ತೆರೀಬೇಕು ತಾತ್ಕಾಲಿಕವಾಗಿ ಅನ್ನೋರಿಗೆ ಇಲ್ಲಿದೆ ನೋಡಿ. ನೋಡಿ, ದೀಪಾವಳಿ ಹಬ್ಬದ ಪ್ರಯುಕ್ತ ನಗರದ ಮೈದಾನದಲ್ಲಿ ಸಾರ್ವಜನಿಕರು ಪಟಾಕಿ ಅಂಗಡಿ ಮಳಿಗೆ ತೆರೆಯಲು ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಟೆಂಪ್ರವರಿ ಬಿಸ್ನೆಸ್ ಅಂತ ಹೇಳಿ, ಸೊ ಇದೊಂದು ಸೀಸನ್ ಅಂತ ಹೇಳ್ಬೋದು ಪಟಾಕಿ ಬಿಸ್ನೆಸ್ಗೆ. ಸೊ ಯಾರು, ಇದು ಒಂದು ಉದ್ಯೋಗಾವಕಾಶ ಅಂತಲೇ ಹೇಳ್ಬೋದು. ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಸೇವಾ ಸಿಂಧು services.karnataka.gov.in ಒಂದು ವೆಬ್ಸೈಟ್ಗೆ ಹೋಗಿ ನೀವು ಒಂದು ಅಪ್ಲೈ ಮಾಡ್ಕೋಬೋದು. ನೋಡಿ, August 29 ಬೆಳಗ್ಗೆ 8ರಿಂದ 30ನೇ ತಾರೀಕರ ಸಂಜೆ 5 ಗಂಟೆ ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಓದ್ಕೊಂಡು, ಸೊ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಯಾರ್ಯಾರು ಟೆಂಪ್ರವರಿಯಾಗಿ ಪಟಾಕಿ ಅಂಗಡಿನ ಇಡ್ತೀನಿ ಅಂತ ಅನ್ನೋರು. ಸೊ ಫ್ರೆಂಡ್ಸ್, ಈ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಲ್ದು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ವಿಡಿಯೋನ ಶೇರ್ ಮಾಡಿ, ಖಂಡಿತವಾಗ್ಲೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.